ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ಲಾಗ್. ಸೊ ಸುಮಾರು 15 ದಿನಗಳ ಬಳಿಕ ಮತ್ತೆ ಗಾಡಿ ಕಡೆ ಮರಳಿ ಬಂದಿದ್ದೇನೆ. ಸೊ ಗಾಡಿ ಬಂದು ನಮ್ಮ ಟಾಟಾ ಗಾಡಿ, ನಮ್ಮ ಪ್ರವೀಣ್ ಅಣ್ಣವ್ರದ್ದು, ಅದೇ ಗಾಡಿನೇ ಲೋಡಾಗಿ ನಿಂತಿದೆ ಆಲ್ರೆಡಿ, ಕೆಮಿಕಲ್ಲು ಲೋಡು. ಸೊ ಎಲ್ಲಿಗೆ ಅಂದರೆ ಕುಂದಾಪುರಕ್ಕೆ. ಸೊ ನನ್ನ ಪ್ಲ್ಯಾನ್ ಬಂದು ಮಣಿ ಬಂದು ಮಂಗಳೂರಲ್ಲಿರೋದ್ರಿಂದ ಗಾಡಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ, ನಾನು ಬಸ್ ಹತ್ಕೊಂಡು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಜಯಂತ್ ಬ್ರೋ ಅವರ ಮನೆ ಹತ್ರ ಬಂದಿದ್ದೀವಿ, ಕಡುಬುಗೆರೆ ಕ್ರಾಸಲ್ಲಿ ಅವರ ರಿಲೇಟಿವ್ ಮನೆ ಹತ್ರ. ಬಟ್ ಅವರೆಲ್ಲೋ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಅವ್ರದ್ದು ಟೂ ವೀಲರ್ ನಮ್ಮ ಪಾರ್ಕಿಂಗಲ್ಲಿ ಬಿಟ್ಟಿದ್ರು. ಗಾಡಿ ಎತ್ತ ಹಾಕ್ಕೊಂಡು ಬಂದು ಬಂದು ಫೋನ್ ಮಾಡ್ದು, ಇವರು ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಫೋನ್ ಎತ್ತಿಲ್ಲ. ಪ್ರವೀಣ್ ಅಣ್ಣವ್ರು ಮಹಾಲಕ್ಷ್ಮಿ ನೋಡ್ತೀರ ನೋಡಿ, ನಮ್ಮ ಪ್ರವೀಣ್ ಅಣ್ಣವರ ಮಹಾಲಕ್ಷ್ಮಿ. ಸೊ ಇವಾಗ ರೀಚ್ ಆಗಿದ್ದೀನಿ, ಟೈಮ್ ಬಂದು ಅಲ್ಲೇ 9:30 ಆಗಿದೆ. ಕುಂದಾಪುರಕ್ಕೆ ಹೋಗೋಷ್ಟೊತ್ತಿಗೆ ನಾಳೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗುತ್ತೆ ನನ್ನ ಪ್ರಕಾರ, ನಾನ್ ಸ್ಟಾಪ್ ಹೊಡೋದ್ರು. ನೋಡೋಣ, ಬನ್ನಿ ನಮ್ಮ ಜರ್ನಿ ಎಲ್ಲ ಹೆಂಗಿರುತ್ತೆ ನೋಡೋಣ. ಸುಖಕರವಾಗಿರಲಿ ಎಂದು ಹಾರೈಸಿ, ಬಾಯ್. ಸಾಹೇಬ್ರು ಬಂದು ಎಷ್ಟೊತ್ತಾದರೂ ಇವಾಗ ಚಡ್ಡಿ ಆದ ಚಡ್ಡಿ ಚಿಕ್ಕಣ ಪ್ಯಾಂಟ್ ಗಿಂಟ್ ಎಲ್ಲ ಹಾಕೋವಂಥವ್ರು. ಮಹಾಪ್ರಭು ನೀವೇನಿಲ್ಲಿ ಹಾಗೆ ಸುಮ್ಮನೆ? ಮತ್ತು ಕತೆ ಎಲ್ಲ ಮುಗೀತು, ನೀನಿದ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರ್ತಾರದು ಅಷ್ಟೇ ಕೆಲಸ. ಕಲ್ ಕಲರ ಚೇಂಜ್ ಆಯ್ತದೆ ಗುರು, ಒಂದೊಂದು ಗಾಡಿದು. ಡೀಸೆಲ್ ಇಲ್ಲ, ಡೀಸೆಲ್ ಬೇರೆ ಹಾಯಿಸ್ಕೊಂಡು ಹೋಗ್ಬೇಕು. ಬನ್ನಿ ಹೊರಡು, ಲೇಟ್ ಗಿಟ್ ಮಾಡೋದು ಬೇಡ. ಬಂಕಲ್ಲಿ 2000 ಡೀಸೆಲ್ ಹಾಸ್ಕೊಂಡು 2000ಕ್ಕೆ ಎಷ್ಟು ಬಂದಾಯ್ತಪ್ಪ. ಓ ಮಸ್ತಾಯ್ತು ಅನ್ಸುತ್ತೆ, ಹೋಗ್ಬೋದು ಮನೆ ಹೊರಡೋಣ ಕುಂದಾಪುರಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಜರ್ನಿ ಬಿಗೈನ್ ಸ್ಟಾರ್ಟ್ಸ್ ನೌ. ಇವಾಗ ನಾವು ಮಾಗಡಿ ಕಡೆಯಿಂದ ಹೋಗಬೇಕು, ಕಾರಣ ಮಾಗಡಿ ರೋಡು ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಇದೆ, ಹೋಗ್ಬೋದು ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ ವಾಣ. ಇಂತೂ ಇಂತೂ ಮಾಗಡಿ ರೋಡೆಲ್ಲ ದಾಟ್ಕೊಂಡು ಮಾಗಡಿ ಎಲ್ಲ ದಾಟ್ಕೊಂಡು ಮಂಗ್ಳೂರು ಟು ಬೆಂಗಳೂರು ಹೈವೇಗೆ ಬಂದುಬಿಟ್ಟಿದ್ದೀವಿ. ಯಾವುದೋ ಲಾಸ್ಟಲ್ಲಿ ಮಾತ್ರ ಇಲ್ಲಿ ನೋಡಿ ಈ ಥರ ಮಾಡಾಕ್ಬಿಟ್ಟವ್ರೆ ರೋಡ್ನ. ಇಲ್ಲಪ್ಪ ಇಲ್ಲಿ ಹೊಡೆಯೋದು ಗಡಿನ, ಮಳೆ ಎಲ್ಲ ಬಿದ್ದಿದೆ ಅನ್ಸುತ್ತೆ ರೀಸೆಂಟಾಗಿ, ಎಲ್ಲ ಕೊಚ್ಚಾಗ್ಬಿಟ್ಟೈತೆ, ಎಲ್ಲ ತೆಗೋಗ್ಬಿಟ್ಟೈತೆ. ಎಲ್ಲ ಮಾವಿನಕಾಯಿ ನೋಡಿ, ಮಾವಿನಕಾಯಿ ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಇವಾಗ. ನಮಗೆ ಬೇರೆ ಲೋಡ್ಗಳು ಸಿಗ್ತಾ ಇಲ್ಲ, ಮಾವಿನಕಾಯಿ ಅವು ಕಾಂಟ್ರಾಕ್ಟ್ಗಳೇ ಸಿಗ್ತಾ ಇಲ್ಲ ಗುರು, ನಮಗೆ ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ ಯಾರು, ಸಿಗ್ತಾ ಇಲ್ಲಲ್ಲ ಕೊಡ್ತಾ ಇಲ್ಲ. ಬಟ್ ಇದೇನು ದೊಡ್ಡ ವಿಷಯ ಅಲ್ಲ, ಇಸ್ಕೊಳ್ಳೋದು ಮಾಡ ಸ್ವಲ್ಪ ದಿವಸ, ನಮ್ಮ ಸ್ವಲ್ಪ ಟೈಟ್ ಆಗಲಿ ಲೋಡ್ಗಳು, ಆಮೇಲೆ ಆಟೋಮೆಟಿಕ್ ಹುಡುಕಾಡ್ತೀವಿ. ಬನ್ನಿ ನೋಡಿ ಫೈನಲ್ಲಿ ಗುರು, ನಮ್ಮ ಪಯಣ ಇಂದ ಹಾಸನ್ವರೆಗೂ ಇದೇ ಹೈವೇ, ಒಳ್ಳೆ ಹೈವೇ ಒಂದು. ಅದು ಇಲ್ಲಿಂದ ಹಾಸನ್ವರೆಗೂ ಹೆಂಗ್ ಹೋಗ್ತೀವಿ ಅಂತ ಗೊತ್ತಾಗಲ್ಲ, ಬಟ್ ಹಾಸನಿಂದ ಇದೆಯಲ್ಲ ನಮ್ಮ ಕುಂದಾಪುರ ರೋಡು, ಅದು ಒಂದು ಸ್ವಲ್ಪ ಹಿಂಸೆ ಆದಂಗ ಆಗ್ತಾ ಉಂಟು. ಬನ್ನಿ ನೋಡೋಣ ಏನೇನಾಗುತ್ತೆ ನೋಡಿ. ಆಲ್ಮೋಸ್ಟ್ ಎಡಿಯವ್ರ ಹತ್ರ ಬಂದ್ಬಿಟ್ಟಿದ್ದೀವಿ, ಹೆಂಗೆ ಮಳೆ ಹೊಡೆದಿದೆ ಅಂದರೆ ಸಖತ್ತು ಖುಷಿ ಆಯಿತು. ವೆದರೆಲ್ಲ ಸಖತ್ತು ಕೋಲ್ಡ್ ಇದೆ, ಈ ಥರ ವೆದರಲ್ಲಿ ಗಾಡಿ ಹೊಡಿಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಬಟ್ ಬೇಜಾರು ಏನಂದರೆ ಈ ಥರ ವೆದರ್ ಇದ್ದರೆ ಬೇಗ ನಿದ್ದೆ ಕೂಡ ಬಂದ್ಬಿಡುತ್ತೆ ನಮಗೆ ಕೋಲ್ಡ್ ಇರೋದ್ರ ಕಾರಣದಿಂದ. ಅವಾಗವಾಗ ಟೀ ಹಾಕ್ಕೊಳ್ಳೋದು ಅಭ್ಯಾಸ ಆಗಿದೆಯಲ್ಲ, ಅದನ್ನೇ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ಇವಾಗ ನಾನ್ ಸ್ಟಾಪ್ ಹೊಡಿತೀನಿ ಅಂದರೆ ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇಲ್ಲ ಅಂತೇಳಿದ್ರೆ ಅಲ್ಲೆಲ್ಲರ ಸೈಡ್ಗೆ ಹಾಕ್ಬಿಟ್ಟು ಒಳ್ಳೆ ಪ್ಲೇಸ್ ನೋಡಿ ಸೈಡ್ಗೆ ಹಾಕೊಂಡು ಮಲ್ಕೊಬೇಕಾಗುತ್ತೆ. ನೋಡೋಣ ಹೆಂಗಾಗುತ್ತೆ ಹಂಗೆ. ಇವಾಗ ಸದ್ಯಕ್ಕಂತೂ ನಿದ್ದೆ ಮೂಡಲ್ಲಿ ಇಲ್ಲ ನಾವು,
ಯಾಕೆಂದರೆ ಮಳೆ ಬಿದ್ದಿರುವ ಕಾರಣ ಒಳ್ಳೆ ನೇಚರು, ಒಳ್ಳೆ ತಂಗಾಳಿ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆರಾಮಾಗಿ. ನೋಡಿ ಗಾಡಿ ಯಾರು ಕತ್ತತ್ತಿಲ್ಲ, ಮೂರು ಕಿಳಿತಿಲ್ಲ, ಅಷ್ಟರಲ್ಲಿ ಹಿಡ್ಕೊಂಡು ಅಣ್ಣಜ್ಜ ಗಾಡಿ ಅವ್ರು ಹೊಡಿತಾರಲ್ಲ ಆ ಥರ ಸೇಮ್ ಒಂದು ಲೈನ್ ಹಿಡ್ಕೊಂಬಿಟ್ರು ಅಂದರೆ ಒಂದೇ ಎಕ್ಸ್ಲೇಟ್ರು, ಅದೇನು ಕಾಲೇ ಹೇಗ್ತಾರೋ ಕಲ್ಲೇ ಹೇಗ್ತಾರೋ ಗೊತ್ತಾಗಲ್ಲ, ಒಂದೇ ಲೆವೆಲಲ್ಲಿ ಹೋಯ್ತಾ ಇರ್ತದೆ. ಹಿಂಗೆ ನಾವು ಇವಾಗ ಕಾಲು ಇಕ್ಕೊಂಡು ಹೋಗ್ತಾ ಇದ್ದೀವಿ ಕುಂದಾಪುರಕ್ಕೆ. ಆ್ಯಕ್ಚುಲಿ ನಾನು ಡೈರೆಕ್ಟ್ ಲೋಡ್ ಮಾಡಿರೋದು ಇದು ಫಸ್ಟ್ ಅನಿಸುತ್ತೆ, ಡೈರೆಕ್ಟ್ ಕುಂದಾಪುರಕ್ಕೇ ಲೋಡ್ ಮಾಡಿರೋದು, ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಸೆಕೆಂಡ್ನೇದಾಗಿರುತ್ತೆ ಅಷ್ಟೇ. ಸೊ ಡೈರೆಕ್ಟ್ ಯಾವತ್ತೂ ಅಲ್ಲಿಗೆ ಲೋಡ್ ಮಾಡಿಲ್ಲ, ಕುಮಟಾ ಮಾಡಿ ಕುಮಟಾ ಒನ್ ಪಾಯಿಂಟು ಕುಂದಾಪುರ ಒನ್ ಪಾಯಿಂಟ್ ಡೆಲಿವರಿ ಕೊಟ್ಟಿದ್ರೆ ಕೊಟ್ಟಿರ್ತೀನಿ. ಸೊ ಇಲ್ಲ ಒನ್ ಅವರ ಈ ಥರ ಮಾಡಿರ್ತೀನಿ, ಬಟ್ ಕುಂದಾಪುರಕ್ಕೆ ಡೈರೆಕ್ಟಾಗಿ ಹೋಗ್ತಾ ಇಲ್ಲ, ಹೋಗಿಲ್ಲ, ಇದೇ ಫಸ್ಟ್ ಟ್ರಿಪ್ಪು, ಮೇ ಬಿ ಹೋಗ್ತಾ ಇರೋದು ನಾನು. ನೋಡಿ ಗಾಡಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರು ಮಳೆ ಬಿದ್ದಿರೋದ್ರಿಂದ. ಟಾರು ಅಷ್ಟೇ, ಹೊಸ ಟಾರ್ ಹಾಕಿರಂಗೆ ಅವರೇ ರೋಡಲ್ಲೆಲ್ಲ ಚೆನ್ನಾಗಿದೆ. ಅದೇ ಸಕಲೇಶ್ಪುರ ಒಂದು ರೆಡಿ ಆಗಿಬಿಟ್ರೆ, ಸಕಲೇಶ್ಪುರ ಮತ್ತು ಬಿ ಸಿ ರೋಡ್ ಮಂಗಳೂರುವರೆಗೂ ರೆಡಿ ಆಗಿಬಿಟ್ರೆ ಇನ್ನೂ ಖುಷಿ. KA-42B ರಾಮನಗರ ಗಾಡಿ ಯಾವ್ದಪ್ಪ ಇದು ಗಾಡಿ? ಟಾಟಾನಾ? ಟಾಟಾ 15-12 ಸಿಂಗಲ್ ಕ್ಯಾಬಿನ್. ಹಿಂದ್ಗಡೆ ಡೋರ್ನ ಚೇಂಜ್ ಮಾಡಿಸ್ಬಿಟ್ಟವ್ರ. ಅದೇ ಮಾಗಡಿ ಕಡೆಯಿಂದ ಬಂದಿದ್ದಕ್ಕೆ ನಮಗೆ ಸಿಕ್ಕಂತಹ ಫಸ್ಟ್ ಟೋಲು ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ ಫಸ್ಟ್ ಟೋಲ್ ನೋಡ್ರಪ್ಪ. ಇದೇ ಸಿಕ್ಕಿತ್ತು ನಮಗೆ ಮಾಗಡಿ ಕಡೆಯಿಂದ ಬಂದಿದ್ದೆ, ಇಲ್ಲಾಂದ್ರೆ ಒಂದು 2-3 ಟೋಲ್ಗಳು ಆಲ್ರೆಡಿ ಆಗೋಗಿರೋವು. ಈ ಹೈವೇಲೆಲ್ಲ ಟೋಟಲ್ ಬೆಂಗಳೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಅದರಲ್ಲೂ ಒಂದು 180 ರೂಪಾಯಿ ಟೋಲು ವೇಸ್ಟು. ಯಾವುದೋ ವೇಸ್ಟ್ ಟೋಲ್ ಅದು 180 ರೂಪಾಯಿ ಕಟ್ಟಾಗುತ್ತೆ ಅದು ಫಸ್ಟ್ ಸಿಗೋ ಟೋಲು ಈ ಹೈವೇಲಿ ನೆಲಮಂಗಲ ಕಡೆಯಿಂದ ಬಂದರೆ. ಬರಲಿ ಟ್ರಿಪ್ ಹೊಡಿರಲಿ, ಈ ಟೈಮಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಟ್ರಿಪ್ ಹೊಡಿರಲಿ, ಒಳ್ಳೆ ವೆದರ್ ಐತಿರಲಿ, ದುಡ್ದು ದುಡ್ದು ಏನು ಮಾಡ್ತಿರಲಿ. ಅಯ್ಯೋ ದೇವರೇ, ಎಲ್ಲರ ಕಷ್ಟ ಅವ್ರವ್ರ ಕಷ್ಟ ಅವ್ರವ್ರಿಗೆ ದುಡ್ದು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ರಾತ್ರಿ ಸರಿ ಸುಮಾರು 2 ಗಂಟೆಗೆ ನಿದ್ದೆ ಬಂದ ಕಾರಣ ಹಿಂದ್ಗಡೆ ಚಂದ್ರಪಟ್ಟಣದಿಂದ ಇನ್ನು ಹಿಂದಕ್ಕೆ ಸೈಡಿಯಾಗಿ ಮಲಗಿದ್ದು. ಸೊ ಇವಾಗ ಎದ್ದು ಹೊರಟಿದ್ದೀವಿ ಹಾಸನ. ಇನ್ನೇನು ಕೇವಲ 30-40 ಕಿಲೋಮೀಟರ್ ಇದೆ. ಸೊ ಹಾಸನಿಂದ ಬೆಲ್ಲೂರು, ಬೆಲ್ಲೂರಿಂದ ಚಾರ್ಮಡಿ ಘಾಟ್ ಬಿಟ್ಟಿದ್ದಾರೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಅವಾಗವಾಗ ರೋಡ್ಗಳೆಲ್ಲ ಬ್ಲಾಕ್ ಆಯ್ತಾ ಇರ್ತದೆ ಸೊ ಮಳೆಯಿಂದಾಗಿ, ಅದರಿಂದ ಅದು ಬಿಟ್ಟಿದ್ದಾರೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ನೋಡೋಣ, ಹೋಗಿ ಆ ರೋಟಲ್ಲೇ ಹೋಗ್ಬೇಕು ಇವಾಗ ನಾನು. ಸೊ ಬನ್ನಿ ಮುಂದೆ ಹೋಯ್ತಾ ಹೋಯ್ತಾ ಏನಾಗಿದೆ ಏನು ಕತೆ ನೋಡಿಕೊಂಡು. ಮಳೆ ಬಂದ್ರಂತೂ ಒಳ್ಳೆ ವೆದರಪ್ಪ, ಬೆಳಿಗ್ಗೆನೆ ಒಳ್ಳೆ ವೆದರು. ಆಮೇಲೆ ನಾವೆಲ್ಲ ಇವಾಗ ಮನೆಯಲ್ಲೇ ಮಲ್ಕೊಂಡು ಒಂಥರ ಕಂಫರ್ಟ್ ಝೋನ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ನೈಟೆಲ್ಲ ಗಾಡಿ ಹೊಡಿಯೋಕೆ ಕೈದೇ ಇಲ್ಲ, ಒಂದು 2 ದಿನ ಅಭ್ಯಾಸ ಆಗಬೇಕು. ಮತ್ತೆ ಅಭ್ಯಾಸ ಆದರೆ ಮತ್ತೆ ನಿದ್ದೆ ಗೆಡ್ಬೋದು. ಇವಾಗ ಆಲ್ರೆಡಿ ನಿದ್ದೆ ಗೆಡಕ್ಕೆದ್ದಿಲ್ಲ ನೋಡಿ, ರಾತ್ರಿ 2 ಗಂಟೆಗೆ ಮಲ್ಕೊಂಬಿಟ್ಟೆ ನಾನು, ಬೆಳಿಗ್ಗೆ 6 ಗಂಟೆ ಆದರೂ ಎದ್ದಿಲ್ಲ ನಾನು. ಆ ಥರ ಆಗಿದೆ, ಈ ಪಾಟಿ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಕಷ್ಟ. ಆಲ್ರೆಡಿ 6:45-7 ಗಂಟೆ ಹತ್ತಿರ ಆಗಿದೆ, ಫಾಗು ನೋಡಿ ಹೆಂಗೆ ತುಂಬಿಕೊಂಡಿದೆ ಅಂತ. ಸೊ ಈ ಟೈಮಲ್ಲಿ ಗಾಡಿಗಳಿಗೆ 4 ಇಂಡಿಕೇಟರ್ ಯೂಸ್ ಮಾಡಿದ್ರು, ಯಾಕೆಂದರೆ ನೀವು ಮುಂದೆ ಹೋಗ್ತಾ ಇರೋ ಗಾಡಿ ನಮಗೆ ಕಾಣಬೇಕು, ನಮ್ಮ ಗಾಡಿ ಹಿಂದೆ ಅವ್ರಿಗೆ ಕಾಣಬೇಕು. ಸೊ ಹಾಗಾಗಿ ಯಾವುದೇ ಥರ ತೊಂದರೆಗಳಾಗೋದು ಬೇಡ ಅಂತ 4 ಇಂಡಿಕೇಟರ್ ಯೂಸ್ ಮಾಡಿ ಯಾವಾಗ. ತೋಟಗಳೆಲ್ಲ ಸಖತ್ತಾಗಿ ಮಾಡೋದು
ರೋಡು ಚೆನ್ನಾಗಿದೆ, ಹೈವೇ ಹಾಸನ್ ಹೈವೇ, ಮಳೆ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲಿ ಕಿತ್ತೋಗುತ್ತೋ ಏನು ಕತ್ತೆನೋ ಗೊತ್ತಾಗಲ್ಲ. ಈ ಮಳೆ ಟೈಮಲ್ಲಿ ಕಾಂಟ್ರಾಕ್ಟರ್ಗಳು ಬಂಡವಾಳ ಗೊತ್ತಾಗೋದು. ಹಾಸನ್ ಔಟ್ ಅವ್ರಿಗೆ ಒಂದು ರೈಟ್ ಸೈಡ್ಗೆ ಜಾಗ ಹೋಗೋದು, ರೋಡ್ ಇತ್ತು, ಅದೇನೋ ಕಿತ್ತಾಕ್ಬಿಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾರಂಗವ್ರೆ. ಮತ್ತೆ ಇವಾಗ ಇಲ್ಲಿಂದ ಯು ಟರ್ನ್ ಮಾಡ್ಕೊಂಡು ಆ ರೋಡ್ಗೆ ಹೋಗೋಣ ಬನ್ನಿ. ಅಲ್ಲಿ ರೋಡ್ ಬಿಟ್ಟಿಲ್ಲ, ಯಾವುದೋ ಟೂ ವೀಲರ್ಗಳು ಓಡಾಡೋಕೆ ಮಾತ್ರ ಇದ್ದಾವೆ. ಇದೇ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಏನೋ ಕಿತ್ತಾಕಿರಂಗವ್ರೆ, ಬಿಟ್ಟಿಲ್ಲ ಇಲ್ಲಿ, ಕ್ಲೋಸ್ ಮಾಡಿದ್ದಾರೆ. ಪುನಾಲ್ ಮುಂದೆ ಹೋಗಿ ಯು ಟರ್ನ್ ಮಾಡ್ಕೊ ಬಂದಿದ್ದಾಯ್ತು. ಇಲ್ಲಿ ಎಲ್ಲ ರೋಡ್ ಮಾಡ್ತಾ ಇರಂಗವ್ರು. ಹಸನ್ ಗೈಸ್, ಯಾರಿದ್ದೀರಾ ಕಮೆಂಟ್ ಮಾಡಿ. ವೆಲ್ಕಮ್ ಟು ಬೇಲೂರು, ಯಗಚಿ ಜಲಾಶಯ ಯೋಜನೆ ಬೇಲೂರು ಘಾಟ್ ಸೆಕ್ಷನ್ ನೋಡಿ. ತುಂಬಾ ದಿನ ಆಗಿದೆಯಲ್ಲ, ಯಾರು ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಾ, ನೋಡ್ಕೊಂಬಿಡಿ ಇವತ್ತು ಚಾರ್ಮಡಿ ಘಾಟ್. ಅಂಕಲು ಇಲ್ಲಿಂದ ರೈಟ್ ಹೋದ್ರೆ ಹಳೆ ಬೀಡು, ಆ ರೋಡ್ ಹೋಗುತ್ತೆ, ಲೆಫ್ಟ್ ಹೋದ್ರೆ ಚಿಕ್ಕಮಗಳೂರು. ವೆಲ್ಕಮ್ ಟು ಚಾರ್ಮಡಿ ಘಾಟ್ ಸೆಕ್ಷನ್. ಸೊ ಎಂಟ್ರೆನ್ಸ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂದ್ರೆ ಬ್ಯಾರಿಡರ್ ಗೇಟ್ ಎಲ್ಲ ಹಾಕ್ಬಿಟ್ಟಿದ್ರು, ಸ್ವಲ್ಪ ಗಾಡಿ ಮೂವ್ ಮಾಡೋ ಸ್ವಲ್ಪ ಅಡಚಣೆ ಇತ್ತು, ಹಾಗಾಗಿ ಮೂವ್ ಮಾಡೋಕ್ಕೆ ಹೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಓ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಪಾರ್ಕಿಂಗ್ ಸ್ಲಾಟ್ ಮಾಡ್ತಾವ್ರೆ ಇಲ್ಲೆಲ್ಲ ಗಾಡಿಗಳಿಗೆ. ಕುಸಿತ ಆಗಿಲ್ಲ ಅಂದ್ರೆ ಸರ್, ಆಗಿದ್ದಿದ್ರೆ ಗಾಡಿಗಳನ್ನ ಬಿಡ್ತಾನೆ ಇರ್ಲಿಲ್ಲ. ಗಾಡಿ ಬಿಟ್ಟವ್ರೆ ಅಂದ್ರೆ ಎಲ್ಲೂ ಏನೂ ತೊಂದ್ರೆ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂತಾನೆ ಅರ್ಥ.
ಇಸ್ಕೊ ಬಂದ್ವು, ಬಟ್ ನೋಡಿ ಎಫೆಕ್ಟ್ ನಾನು ಸಹ ಬಂದಿ ಕೈಕಾಕ್ ಯಾರು ಹೋಗ್ಬೇಡಿ ಘಾಟ್ ಇಳಿಸಾದ್ಮೇಲೆ ಕೈ ಎಲ್ಲ ಬೊಬ್ಬೆ ಬಂದ್ಬಿಡು ಚರ್ಮ ಎಲ್ಲ ಕಿತ್ತು ಕೈ ಬಂದ್ಬಿಡು. ಇದು ಸತ್ತ ಕೀಟ ಇದು ಮುಗಿಸಿದ್ದೇವೆ ತಂದೆ. ಹೋಟೆಲ್ ಚಾರ್ಮಡಿ ಘಾಟ್ ಹೋಟೆಲ್ ಹತ್ರ ಹೋಗಿ ಪರೋಟ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ, ಮೂರು ಪರೋಟ ತಿನ್ಕೊಂಡು ಒಂದು ಟೀ ಕುಡ್ಕೊಂಡು ಬ್ಲ್ಯಾಕ್ ಟೀನ. ಸೊ ಬಂದು ಲೈನರ್ ಏನು ಹೊಗೆ ಎಲ್ಲ ಆಲ್ರೆಡಿ ಆಫ್ ಆಗಿರೋಂಗಿದ್ದಾವೆ, ಆಫ್ ಆಗಿದ್ದಾವೆ, ಕಾಣಿಗೆ ಏನು ಕಾಣಿಸ್ತಾ ಇಲ್ಲ. ಸೊ ನೀರು ಹೊಡ್ಕೊಂಬೋದಾಯ್ತು, ಬಟ್ ನೀರು ಹೊಡೆದ್ರೆ ಬೇಡ. ಇವರೇ ಪಾಪ ಹೆಲ್ಪ್ ಮಾಡಿದ್ದು ನಮಗೆ, ಕಲ್ಲು ಕೊಟ್ಟರು ಟೈರ್ಗೆ. ಸೊ ಹ್ಯಾಂಡ್ ಬ್ರೇಕ್ ಹಾಕಿರಲಿಲ್ಲ, ಹಂಗೆ ಇತ್ತು, ಕಲ್ಲು ಕೊಟ್ಬಿಟ್ಟು ನಿಲ್ಲಿಸಿ ಗ್ಯಾರೇಜ್ ಕೂಡ ಇಲ್ಲೇ ಇದೆ, ಹೊರಡೋಣ ಇಲ್ಲಿಂದ. ನಾವು ಉಜಿರೆ ಆ್ಯಂಡ್ ಧರ್ಮಸ್ಥಳ ಹೋಗುವ ಹೆಬ್ಬಾಗಿಲು ಇದೆ. ಉಜಿರೆಗೆ ಬಂದ್ಬಿಟ್ಟು ಇಲ್ಲಿಂದ ಬೆಳ್ತಂಗಡಿ ಕಾರ್ಕಳ ಅಲ್ಲಿಂದ ಕುಂದಾಪುರ ಹೋಗುವ ಸಮಯ. ಆ್ಯಕ್ಚುಲಿ ಮಣಿ ಬರ್ತಾನೆ ಇವಾಗ ಗಾಡಿ ಎತ್ಕೊಂಡು ಹೋಗೋಕ್ಕೆ, ನಾನು ಅಲ್ಲಿಂದ ಯಾವ್ದಾರು ಬಸ್ ಅಡ್ಜಸ್ಟ್ ಮಾಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬರಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸಾಯಂಕಾಲವರೆಗೂ ವೆಯ್ಟ್ ಮಾಡಿ ಸಾಯಂಕಾಲ ಆಮೇಲೆ ಯಾವ್ದಾರು ಬಸ್ ಹತ್ಕೊಂಡು ಬಂದರೆ ಆಗುತ್ತೆ. ಬನ್ನಿ ಸದ್ಯಕ್ಕೆ ಹೋಗುವ ನಾವು ಟ್ರೈನಲ್ಲಿ ಅನ್ಲೋಡ್ ಪಾಯಿಂಟ್ಗೆ ರೀಚ್ ಆಗ್ಬಿಟ್ಟು ಟಾರ್ಪಲ್ಲೆಲ್ಲ ಓಪನ್ ಮಾಡಿದ್ದೀವಿ. ಸೊ ಬಡ ದೋಸ್ತು ಮತ್ತು ದೋಸ್ತ್ ಗಾಡಿಗಳಿಗೆ ಕ್ರಾಸಿಂಗ್ ಮಾಡ್ಕೊತಾರೆ ಇವಾಗ ಕೆಮಿಕಲ್ನೆಲ್ಲ. ನಮಗೆ ಅಲ್ಲಿವರೆಗೂ ರೆಸ್ಟು, ಬನ್ನಿ ರೆಸ್ಟ್ ಮಾಡು. ಅನ್ಲೋಡ್ ಮಾಡಿದ್ದು ಲೇಟ್ ಆಗಿದ್ದ ಕಾರಣ ರೈಸ್ ತರಿಸ್ಕೊಂಡೆ. ರೈಸು ನೈಟ್ ಆಗಿದೆ, ಹೊರಗಡೆ ಕತ್ಲೆ ಆಗಿದೆ, ಐ ಪಿ ಎಲ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಐ ಪಿ ಎಲ್ ಮ್ಯಾಚ್ ನೋಡಿಕೊಂಡು ಹಂಗೆ ಇಲ್ಲಿ ಎಗ್ ರೈಸು ತರಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಅನ್ಲೋಡ್ ಮಾಡ್ತಾರಂತೆ 3-4 ಗಂಟೆಗೆ, ನೋಡೋಣ. ಸದ್ಯಕ್ಕೆ ಹೋಗಿ ಊಟ ಮಾಡಿ ಆರಾಮಾಗಿ ಮ್ಯಾಚ್ ನೋಡ್ಕೊಂಡು ಮಲ್ಕೊಳ್ಳೋಣ, ಬನ್ನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಟು ಯು ಆಲ್, ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ಸೊ ಬೆಳಿಗ್ಗೆ ಎದ್ದುಬಿಟ್ಟು ಅನ್ಲೋಡ್ ಪಾಯಿಂಟ್ಗೆ ಗಾಡಿ ಬಿಟ್ಟಿದ್ದೀವಿ, ಅನ್ಲೋಡ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ. ಒಂದು 50-60 ಬಾಟಲ್ ಇದ್ದಾವೆ, ಯಾಕೆಂದರೆ ಕಾಟನ್ ಬಾಕ್ಸ್ ಎಲ್ಲ ಕಟ್ಟಾಗ್ಬಿಟ್ಟು ಕೆಳಗಡೆ ಬಿಡೋಗ್ಬಿಟ್ಟು ಲೂಸ್ ಬಾಟಲ್ಲು. ಸೊ ಅದು ಅನ್ಲೋಡ್ ಆಗಿರಬೇಕು ಅಂದ್ಕೊತೀನಿ. ಟಾರ್ಪಲ್ಲೆಲ್ಲ ಹಾರಾಕ್ಬಿಟ್ಟಿದ್ದೀನಿ, ಬೆಳಿಗ್ಗೆ ನೋಡಕ್ಕೆ ವಿಧ ವಾತಾವರಣ ಸೃಷ್ಟಿಯಾಗಿದೆ. ಸೊ ಟಾರ್ಪಲ್ಲೆಲ್ಲ ಅವರೇ ಓಪನ್ ಮಾಡಿಕೊಂಡು ಅನ್ಲೋಡ್ ಮಾಡ್ಕೊತ ಇರೋದು. ಈ ಥರ ಲೀಕೇಜ್ ಆಗಿ ಎಲ್ಲ ಚಿತ್ರಪತ್ರ ಆಗ್ಬಿಟ್ಟಿದ್ದಾವೆ, ಎಲ್ಲ ಒಂದೊಂದೇ ಬಟ್ಟು ಸಪ್ರೇಟ್ ಮಾಡಿ ಎತ್ಕೊತ ಇದ್ದಾರೆ. ಸೊ ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಇಲ್ಲಿಗೆ ಲೋಡ್ ಹೋಗಬೇಕು ಅಂತಲೇ ಗೊತ್ತಾಯ್ತಿಲ್ಲ. 8:30 ಆದ್ರೂ ಮೋಡ ನೋಡಿ ಹಿಂಗಾಗಿ. ಇವ್ರು ನೋಡಿ ಬಾವಿ ಸಕ್ಕದ ಇದೆ, ಹಳೆ ಬಾವಿ ಗುರು, ಇದು ನೀರಿದೆ ಇನ್ನು. ಬರೀ ನೀರೇ ಅಲ್ಲ, ಕಸ ಕಡ್ಡಿ ಏನೇನ ಇದು ಇದಕ್ಕಿಳ್ದುಬಿಟ್ಟು ಹತ್ಕೋ ಬತ್ತಿಯ ಮತ್ತೆ ನೀನು ಇದಕ್ಕಿಳ್ದುಬಿಟ್ಟು ಹತ್ಕೋ ಬತ್ತಿಯ ಮತ್ತೆ ನೀನು ಆಗಲ್ವಾ? ಯಾಕೆ ನಿಮ್ಮ ಮನೆಯವರೆಲ್ಲ ನಿನ್ನ ಹುಲಿ ಹುಲಿ ಅಂತಾರೆ, ಹುಲಿ ಹತ್ಕೊಂಬರಲ್ಲ ಅಂತೀಯ ಮ್ಯಾಕೆ, ಬರೀ ಇಳಿಯೋದೊಂದು ಗೊತ್ತು ಅಂತೀಯ. ನಷ್ಟ ಮಾಡ್ದ ಎಲ್ಲಿ ಆ ಟೀ ಕಾಫಿ ಏನು ವಿಚಾರಿಸ್ಲೇ ಇಲ್ವಲ್ಲ ಡ್ರೈವರ್ಗಳಿಗೆ? ನೀವೆಲ್ಲ ಡ್ರೈವರ್ಗಳು ನೋಡ್ತಾ ಇದೆಯಲ್ಲಪ್ಪ ಚೆನ್ನಾಗಿ ನೋಡಿ, ನಾವು ಮಾತ್ರ ನಿಮ್ಮ ಮೆಟೀರಿಯಲ್ಗಳನ್ನೆಲ್ಲ ಓನರ್ ಯಾರು ನಿಮ್ಮಲ್ಲಿ? ಯಾರೇ ಓನರ್? ಎಲ್ಲ ನೀವೇ ಓನರ್ಗಳು, ನೀವೇ ಎಲ್ಲ ಕಿಲಾಡಿಗಳು, ಚೈಲ್ಡ್ ಲೇಬರ್.
ಹೊಡೆದಾಗ ಕೇಳ್ಕೊಂಡೈತಾರೆ ಚಳಿ ಬರ ಅಂದ್ಬಿಟ್ರೆ ಮನೆ ಹೇಳು. ನಿಮ್ಮ ಫ್ಯಾಮಿಲಿ ಮತ್ತೆ ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲ ಒಂದೇ ತಾನೆ ರಿಲೇಟಿವ್ ಫ್ಯಾಮಿಲಿ ಅಂದ್ರೆ ಒಂದೇನೆ ಎಲ್ಲ. ಹಾಂ, ಏನು ಸಮಾಚಾರ? ಯಾಕೆ ನಾಳೆ ಹೋಗ್ಬೇಕು? ಓದು ಬರಹ ಎಲ್ಲ ಯಾವಾಗ? ರಜೆ ಇದೆ. ಎತ್ತಾಕ್ಬಿಟ್ಟ ಹಂಗಾರ ಪುಣೆಗೆ, ಪುಣೆದಲ್ಲಿ ಇದ್ದಾಗ ರಜೆ ಇತ್ತಾ? ಪುಣೆಗೆ ಹೋಗಿಲ್ಲ. ಮತ್ತೆ ಇನ್ಯಾರು ಬಂದಿದ್ದು ಪುಣೆಗೆ? ಹೋಗಿಲ್ಲ. ಪುಣೆದಕ್ಕೆ ಮತ್ತೆ ಇನ್ಯಾರು ಇದ್ದಿದ್ದು ಪುಣೆದಲ್ಲಿ? ಪುಣೆದಲ್ಲಿ ಇಳ್ಸ್ಕೊಂಡಿದ್ಯಾರು? ಮತ್ತೆ ಆ ಹುಡುಗರೆಲ್ಲ ಪುಣೆದಲ್ಲಿ ಇದ್ರು? ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಟೈರ್ ಯಾಕೆ ಇಲ್ಲಿ ನೋಡ್ರಿ, ಟೈರ್ ಯಾಕೆ ನಮ್ಗೆ ಯಾಕೆ ಹೊಟ್ಟೆ ಹೊಡ್ಸ್ತೀರಿ ಹಿಂಗೆ? ಟೈರ್ ನೀನು ಹಾಕಿದೆ ನಿಮಗೆ? ನಾನು ಹಾಕಿದ್ದಲ್ಲ ಹೇಳ್ಬೇಕು ನೀನು. ನಿಮ್ಗೆ ನಿಮ್ಗೆ ಗಾಡಿಗಳು ಕರೆಕ್ಟಾಗಿ ಕುಂತ್ಕೊಂಬಿಟ್ರೆ ಸಾಕು. ಏನ್ಕೆ ಹಿಂಗೆ ಸಿಕ್ಕಿರೋದು? ಅದಕ್ಕ ಬಾ ಕ್ರಿಕೆಟ್ ಆಡೋಣ, ಎಲ್ಲ ಬ್ಯಾಟ್ ಬಾಲ್ ತಗೊಂಬಾ. ಇನ್ನು ಸ್ವಲ್ಪ ಬಿಟ್ಟು ಏ ತಾಂಬ್ರಿ, ಸುಮ್ಮನೆ ಆಟ ಆಡ್ತಾರಣ್ಣ ಟೈಮ್ ಪಾಸ್ಗೆ. ಇದೆಲ್ಲ ಇನ್ನೂ ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು ಬೆಳಿಗ್ಗೆನೆ. ಸೊ ಹುಡುಗುದ್ದೆ ಸುಮ್ಮನೆ ಕ್ರಿಕೆಟ್ ಆಡ್ತಾ ಇದ್ದೀವಿ ಟೈಮ್ ಪಾಸ್ಗೆ. ಇವರೇನೋ ಬೀಚ್ ಹೋಗೋಣ ಅಂತವ್ರೆ, ಆದರೆ ಮರವಂತ ಬೀಚ್ ಕಡೆಗೆ ಹೋಗಿ ಬರುವ. ಅನ್ಲೋಡ್ ಅಂತ ಕಂಪ್ಲೀಟ್ ಆಯ್ತು ಈ ಟ್ರಿಪ್ದು. ಆರಾಮ ಟಾರ್ಪಲ್ಲೆಲ್ಲ ಒಣಗಾಕ್ಬಿಟ್ಟು ಆಟಾಡ್ತಾ ಇದ್ದೀವಿ. ಹಾರ್ಕೊಂಡಾದ್ಮೇಲೆ ಮಡ್ಸಿಕೊಂಬೇಕು ಒಳಗಡೆ. ಒಂದಲ್ಲ ಅಂತ ಮೂರು ತಲುಪ ಇಲ್ದವೆ. ರೆಡಿ? ಆ ಹೊಡಿ. ಏಯ್ ಹಂಗ ಹೊಡಿಯೋದು, ನಿಧಾನ ಕೊಡಿಯೋ, ಎತ್ಕೊ ಬರಕ್ಕಲ್ಲ. ರೆಡಿ? ಏಯ್ ಈ ಕಡೆ ಕೊಡಿಲ್ಲ ಪಾಪ, ಬಾಲ್ ಎತ್ಕೊಡು. ಇದು ನಮ್ಮ ವ್ಯವಸ್ಥೆ, ಫುಲ್ಲು ಒದ್ದೆ ಕೆಟ್ಟಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಚಾನಲ್ನ ನೋಡ್ತಾ ಇದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.